ಇತ್ತೀಚೆಗಷ್ಟೇ ಟಿಕೆಟ್ ಅನೌನ್ಸ್ ಮಾಡಿದಂಥ ಬಿಜೆಪಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥ ಆಕಾಂಕ್ಷಿಗಳು ಬಂಡಾಯವೆದ್ದಿದ್ದಾರೆ. ನಾಯಕರ ವಿರುದ್ಧ ಆಕ್ರೋಶ ಮೊಳಗಿದೆ. ಮೊಳಕಾಲ್ಮೂರಿನ ತಿಪ್ಪೇಸ್ವಾಮಿ, ಸೋಮಣ್ಣ ಬೇವಿನ ಮರದ, ಶಿವಮೊಗ್ಗದಲ್ಲಿ ರುದ್ರೇಗೌಡ, ಹೀಗೆ ಸಾಲು ಸಾಲು ನಾಯಕರು ಬಂಡಾಯವೆದ್ದಿದ್ದಾರೆ. ಹಾಗೆ ಎರಡನೇ ಪಟ್ಟಿಯಲ್ಲಾದರೂ ಟಿಕೆಟ್ ಸಿಗಬಹುದು ಅಂತ ಆಕಾಂಕ್ಷಿಗಳು ಲಾಭಿ ಶುರು ಮಾಡಿದ್ದಾರೆ. ಬಿಜೆಪಿಯ ಘಟಾನುಘಟಿ ನಾಯಕರಿಗೆ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಫೈನಲ್ ಆಗಿದ್ರು. ಅದರಲ್ಲಿ ಮಾಜಿ ಸ್ಪೀಕರ್ ಭೋಪಯ್ಯ ಹೆಸರು ಇಲ್ಲ. ಸಂಸದ ಪ್ರತಾಪ್ ಸಿಂಹ ವಿರಾಜಪೇಟೆ ಕ್ಷೇತ್ರದ ಟಿಕೆಟನ್ನು ಸಂತೋಷ ತಮ್ಮಯ್ಯಗೆ ಕುಡಿಸಲು ಯತ್ನಿಸುತ್ತಿದ್ದಾರೆ ಎನ್ನಲಾಗಿದೆ. ಬೆಳಗಾವಿಯ ಬೈಲಹೊಂಗಲದಲ್ಲಿ ಜಗದೀಶ ಮಠಗುಡ್ಡಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಬಿಎಸ್ವೈ ಪ್ರತಿಕೃತಿಗೆ ಚಪ್ಪಲಿಹಾರ ಹಾಕಿ ಮೆರವಣಿಗೆ ಮಾಡಿ ಧಿಕ್ಕಾರ ಕೂಗಿದರು. ಸದ್ಯ 72 ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿದ್ದಕ್ಕೆ ಈ ರೀತಿಯ ಬಂಡಾಯ ಸೃಷ್ಟಿಯಾಗಿದೆ. ಇನ್ನು 224 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆದಾಗ ಮತ್ತಷ್ಟು ಬಂಡಾಯ ಏಳಬಹುದು. ಸದ್ಯ ಯಾವ್ಯಾವ ನಾಯಕರು ಮುನಿಸಿಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಮೊಳಕಾಲ್ಮೂರಿನಿಂದ ಶ್ರೀರಾಮುಲುಗೆ ಟಿಕೆಟ್ ನೀಡಿದ್ದಕ್ಕೆ ಹಾಲಿ ಶಾಸಕ ತಿಪ್ಪೇಸ್ವಾಮಿ ಮುನಿಸಿಕೊಂಡಿದ್ದಾರೆ. ಚಿಕ್ಕಪೇಟೆಯಲ್ಲಿ ಉದಯ್ ಗರುಡಾಚಾರ್ಗೆ ಟಿಕೆಟ್ ನೀಡಿದ್ದಕ್ಕೆ ಎನ್ಆರ್ ರಮೇಶ್, ವಿಜಯಪುರ ನಗರದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಟಿಕೆಟ್ ನೀಡಿದ್ದರಿಂದ ಅಪ್ಪುಪಟ್ಟಣ ಶೆಟ್ಟಿ ಮುನಿಸಿಕೊಂಡಿದ್ದಾರೆ. ಬಸವಕಲ್ಯಾಣದಿಂದ ಮಲ್ಲಿಕಾರ್ಜುನ ಖೂಬಾ ಬಿಜೆಪಿ ಅಭ್ಯರ್ಥಿಯಾಗಿದ್ದರಿಂದ ಎಂಜಿ ಮೂಳೆ ಜೆಡಿಎಸ್ನತ್ತ ಮುಖ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರದಿಂದ ಪಿಎಂ ಮುನಿರಾಜು ಕಣಕ್ಕಿಳಿಯುತ್ತಿರುವುದರಿಂದ ರಾಮಚಂದ್ರ ಅವರು ಬೇರೆ ದಾರಿ ನೋಡ್ಕೊಳ್ತೀನಿ ಎಂದಿದ್ದಾರೆ. ಬೈಲಹೊಂಗಲದಿಂದ ವಿಶ್ವನಾಥ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ಸಿಕ್ಕಿದ್ದಕ್ಕೆ ಜಗದೀಶ್ ಮೆಟಗುಡ್ಡ, ಮುದ್ದೇಬಿಹಾಳದಿಂದ ಎಎಸ್ ಪಾಟೀಲ್ ನಡಹಳ್ಳಿಗೆ ಟಿಕೆಟ್ ನೀಡಿದ್ರಿಂದ ಮಂಗಳಾದೇವಿ ಬಿರಾದರ್ ಬಂಡಾಯ ಏಳುವಂತೆ ಮಾಡಿದೆ.